ಅವರವರೇ. ನಂಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು, ಏನು ಮಾತಾಡಬೇಕು ಒಂದು ತೋಚ್ತಾನೆ ಇಲ್ಲ. ಏನೇನೆಲ್ಲ ಆಗೋಯ್ತು ಅದು ಒಂದೇ ದಿನದಲ್ಲಿ. ನಂಗೆ ಇದನ್ನು ಹೇಗೆ ನಂಬೋದು ಬಿಡೋದು ಗೊತ್ತಾಗ್ತಾ ಇಲ್ಲ. ಆದರೆ ಯಾಕೋ ತುಂಬ ಬೇಜಾರಾಗ್ತದೆ ಓಂಕಾರ ಅವರೇ. ಇದೆಲ್ಲ ಆಗಿತ್ತು ಸರಿನೋ ಏನೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಆದರೆ ಇದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಲ್ವಾ. ನನ್ನ ಕ್ಷಮಿಸಿ ನೀವು. ದಾಮಿನಿಯತ್ತೆ ಬಗ್ಗೆ ಸತ್ಯ ಗೊತ್ತಾದರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ಆದರೆ ಅದಕ್ಕಾಗಲೇ ಇಲ್ಲ. ಓಂಕಾರ ಅವರೇ, ಓಂಕಾರ ಅವರೇ, ಎಲ್ಲಿ ಹೋದ್ರು ಇರೋ? ಅಮ್ಮನೂ ಕಾಣ್ತಿಲ್ಲ, ಓಂಕಾರ ಅವರು ಕಾಣ್ತಿಲ್ಲ. ಅಪ್ಪ ಮಾರುತಿ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಣಪ್ಪ. ಸತ್ಯ ಎಲ್ಲ ಒಳ್ಳೇದಾಗೋ ಹಾಗೆ ಮಾಡಿದ್ಯಲ್ಲ. ಬಂದ್ರಾ? ಬನ್ನಿ 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 ಬನ್ನಿ. ಇವತ್ತು ನಮ್ಮ ಮದುವೆ ಆದ ಮೊದಲನೇ ಆನಿವರ್ಸರಿ, ನೆನಪಿದೆಯಾ ನಿಮ್ಗೆ? ಸರಿ ಬಿಡಿ, ನನ್ನ ಎಲ್ಲ ಕರ್ಕೊಂಡು ಹೋಗ್ತೀರಾ? ನನ್ಗಂತೂ ಮನೇಲೆ ಇದ್ದು ಇದ್ದು ಬೇಜಾರಾಗೋಗಿದ್ದೆ ಓಂಕಾರ ಅವರೇ. ಎಲ್ಲ ಕಷ್ಟಗಳು ಸರಿ ಆಯ್ತಲ್ಲ, ಎಲ್ಲ ಕಷ್ಟಗಳು ಕಳೆದ್ವಲ್ಲ, ಇವಾಗ್ಲಾದ್ರೂ ನಾವು ಆರಾಮಾಗಿ ಎಲ್ಲಾದ್ರೂ ಹೊರಗೆ ಹೋಗಿ ಬರ್ಬೋದು. ಹಾ, ನನ್ನ ಡೇಟ್ ಕರ್ಕೊಂಡು ಹೋಗ್ತೀರಾ? ಏನಾಯ್ತ್ರಿ ನಿಮ್ಗೆ, ಯಾಕೇನು ಹೇಳ್ತಿಲ್ಲ? ಎಲ್ಲ ಮುಗೀತಲ್ಲ, ಆದ್ರೂ ಯಾಕೆ ತಲೆ ಮೇಲೆ ಆಕಾಶ ಬಿದ್ದಿರೋ ತರ ಕೂತಿದ್ದೀರಾ? ಚುಕ್ಕಿ,